हाय स्टूडेंट्स, वेलकम टू माय चैनल। स्टूडेंट्स, दिन ना वेरैटी आफ् फुड सैन सिक्स्थ लेसन वेरैटी आफ् फुडन डिस्कशन नोड़ी। वेरैटी आफ् फुड अंतर डिफ्रेंट टाइप्स आफ् फुडन ना लेसन ना तकबहदे। अदर जो नासन ना ईडेंटिफाइ द फुड ईटम्स अवेलेबल थ्रू प्लांट्स एंड एनिमल्स अरे नमें ಪ್ಲಾಂಟ್ಸ್ ಇಂದ ಮತ್ತು ಅನಿಮಲ್ಸ್ ಗಳಿಂದ ಬರುವಂತಹ ಆಹಾರ ಪದಾರ್ಥಗಳನ್ನು ಫುಡ್ ಐಟಮ್ಸ್ ಗಳನ್ನು ನಾವು ಈ ಲೆಸನ್ ಇಂದ ನಾವು ತಿಳ್ಕೊಬಹುದು। ಅಂಡ್ ದೆನ್ ಐಡೆಂಟಿಫೈ ದ ಡಿಫರೆಂಟ್ ಫುಡ್ ಹ್ಯಾಬಿಟ್ಸ್ ಅಟ್ ಹೋಮ್ ಹಾಗೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಾದಂತಹ ಫುಡ್ ಹ್ಯಾಬಿಟ್ಸ್ ಅನ್ನೋದು ಇರುತ್ತೆ, ಆಹಾರವನ್ನು ಸೇವಿಸುವಂತಹ ಅಭ್ಯಾಸವನ್ನು ಇರುತ್ತೆ, ಅದನ್ನು ನಾವು ಈ ಲೆಸನ್ ಇಂದ ನಾವು ತಿಳ್ಕೊಬಹುದು। ನೇಮ್ ದ ಫುಡ್ ದಟ್ ವಿ ಈಟ್ ರಾ ಅಂಡ್ ಕುಕ್ಡ್ ಅದೇ ರೀತಿ ನಾವು ಕೆಲವು ಆಹಾರವನ್ನು ಏನು ಮಾಡ್ತೀವಿ ಅಂತ ಹೇಳಿದರೆ ರಾಗಿ ಯೂಸ್ ಮಾಡ್ತೀವಿ, ರಾ ಮೀನ್ಸ್ ಹಸಿಯಾಗಿ, ಇನ್ನು ಕೆಲವನ್ನು ಕುಕ್ ಮಾಡ್ತೀವಿ ಅಲ್ವಾ ಮಕ್ಕಳೇ, ಬೇಯಿಸ್ಕೊಂಡು ತಿಂತೀವಿ, ಅದನ್ನು ಕೂಡ ನಾವು ಈ ಲೆಸನಿಂದ ಸ್ವಲ್ಪ ಮಟ್ಟಿಗೆ ತಿಳ್ಕೊಬೋದು। ನೇಮ್ ದ ಯುಟೆನ್ಸಿಲ್ಸ್ ಯೂಸ್ಡ್ ಫಾರ್ ಕುಕ್ಕಿಂಗ್ ಆ್ಯಂಡ್ ದೆನ್ ಏನಂತ ತಿಳ್ಕೊಬೋದು ಅಂತ ಹೇಳಿದರೆ ನಾವು ಯಾವ ಯಾವ ರೀತಿಯಾದಂಥ ಯುಟೆನ್ಸಿಲ್ಸ್ಗಳನ್ನು ಯೂಸ್ ಮಾಡ್ತೀವಿ ಕುಕ್ ಮಾಡೋ ಪರ್ಪಸ್ಗೆ ಅಂತ ಹೇಳಿ ಕೂಡ ನಾವು ತಿಳ್ಕೊಬೋದು। ರೆಕಗ್ನೈಸ್ ದ ಫುಡ್ ಫಾರ್ ದ ಅನಿಮಲ್ಸ್ ಅದೇ ರೀತಿ ಈಗ ನಾವು ಹೇಗೆ ತಿಂತೀವಿ ಅಂತ ತಿಳ್ಕೊಂಡ್ಮೇಲೆ ಅನಿಮಲ್ಸ್ ಕೂಡ ಯಾವ ರೀತಿಯಾದಂಥ ಆಹಾರವನ್ನು ಸೇವಿಸ್ತವೆ ಅನ್ನೋದನ್ನು ಕೂಡ ನಾವು ತಿಳಿಯಬಹುದಾಗಿದೆ। ಓಕೆ, ಲೆಟ್ಸ್ ಗೋ ಟು ದ ಲೆಸನ್। ಯು ನೋ ದಟ್ ಫುಡ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅಸ್, ಯು ಈಟ್ ಫುಡ್ ಎವ್ರಿ ಡೇ, ಟೆಲ್ ವಾಟ್ ಹ್ಯಾಪನ್ ಇಫ್ ಯು ಡು ನಾಟ್ ಈಟ್ ಫುಡ್ ಅಲ್ವಾ ಮಕ್ಕಳೇ, ನಮಗೆ ಫುಡ್ ಅನ್ನೋದು ತುಂಬ ಎಸೆನ್ಷಿಯಲ್ ಆಗಿರುತ್ತೆ, ನಾವು ಫುಡ್ಡನ್ನು ತಿಂದಲೇ ಒಂದು ದಿನ ಕೂಡ ನಮಗೆ ಇರೋದಕ್ಕೆ ಆಗೋದಿಲ್ಲ ಅಲ್ವಾ। ಒಂದೊಪ್ಪತ್ತೇನಾದರೂ ಉಪವಾಸವನ್ನು ಮಾಡಿದರೆ ಏನಾಗುತ್ತೆ, ನಾವು ತುಂಬ ವೀಕ್ ಆಗೋಗ್ತೀವಿ, ನಮಗೆ ಬೇಕಾದಂತಹ ಪ್ರೋಟೀನ್ ಆಗಿರ್ಬೋದು, ಫೈಬರ್ಸ್, ಯಾವುದು ಕಾರ್ಬೋಹೈಡ್ರೇಟ್ಸ್ ಇಲ್ದಲೇ ನಮ್ಮ ಬಾಡಿ ಅನ್ನೋದು ತುಂಬ ವೀಕ್ ಆಗುತ್ತೆ, ನಾವು ಆಹಾರವನ್ನು ಸೇವಿಸಲೇಬೇಕು। ಟೆಲ್ ವಾಟ್ ಹ್ಯಾಪನ್ ಇಫ್ ಯು ಡು ನಾಟ್ ಈಟ್ ಫುಡ್, ನಾವು ಆಹಾರವನ್ನು ತಿಂದಲೇ ಇದ್ರೆ ಏನಾಗುತ್ತೆ ನಮಗೆ ಅಂತ ಹೇಳಿದರೆ ನಾವು ತುಂಬ ವೀಕ್ ಆಗ್ತೀವಿ ಅಲ್ವಾ ಮಕ್ಕಳೇ। ಲುಕ್ ಅಟ್ ದ ಫುಡ್ ಗ್ರೈನ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಗಿವನ್ ಬಿಲೋ, ಸೇ ವೇರ್ ದೇ ಆರ್ ಗಾಟ್ ಫ್ರಮ್ ಅಲ್ವಾ, ಇಲ್ಲಿ ಕೆಲವಷ್ಟು ವೆಜಿಟೇಬಲ್ಸ್ಗಳನ್ನು ಹಾಗೂ ಫುಡ್ ಗ್ರೈನ್ಸ್ಗಳನ್ನು ಅಂತ ಹೇಳಿದ್ರೆ ಕೆಲವು ಫುಡ್ ಗ್ರೈನ್ಸ್ಗಳು ಅಂದರೆ ಧಾನ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಧಾನ್ಯಗಳನ್ನು ಆಹಾರ ಪದಾರ್ಥಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡಿ ಅದನ್ನು ಯಾವ್ಯಾವುದು ಅಂತ ಹೇಳಿ ಅದನ್ನು ರೆಕಗ್ನೈಸ್ ಮಾಡಿ ಅಂತ ಹೇಳಿ ಹೇಳ್ತಿದ್ದಾರೆ। ನೋಡಿ ಮಕ್ಕಳು, ಇದು ರೈಸ್ ಅಲ್ವಾ, ಈ ರೈಸ್ ಅನ್ನೋದು ಎಲ್ಲಿ ಬೆಳೆಯುತ್ತೆ, ರೈಸನ್ನು ನಾವು ಅಂಗಡಿಗಳಲ್ಲಿ ಕೊಳ್ಕೊಳ್ತೀವಿ, ಇದನ್ನು ರೈತರು ಭೂಮಿಯಲ್ಲಿ ಭತ್ತದ ರೀತಿಯಲ್ಲಿ ಅದನ್ನು ಬೆಳೆಯನ್ನು ಬೆಳೀತಾರೆ ಅಲ್ವಾ, ಪ್ಯಾಡಿಯಾಗಿ ಬೆಳೀತಾರೆ ಅದನ್ನು, ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಮಿಲ್ಗಳಿಗೆ ಹಾಕಿ ಅದನ್ನು ರೈಸಾಗಿ ನಾವು ಮಾಡ್ಕೊಳ್ತೀವಿ। ಈ ರೈಸ್ಗಳಲ್ಲಿ ತುಂಬ ಕಾರ್ಬೋಹೈಡ್ರೇಟ್ ಅನ್ನೋದು ಇರುತ್ತೆ, ನಾವು ಡೈಲಿ ಯೂಸ್ ನಮ್ಮ ಡೈಲಿ ಉಪಯೋಗಿಸುವಂತಹ ಆಹಾರದಲ್ಲಿ ನಾವು ಕಾರ್ಬೋಹೈಡ್ರೇಟ್ಸನ್ನು ಉಪಯೋಗಿಸ್ಬೇಕಾಗುತ್ತೆ, ನಮ್ಮ ದೇಹಕ್ಕೆ ಅದು ತುಂಬ ಎಸೆನ್ಷಿಯಲ್ ಆಗಿರುತ್ತೆ ಕಾರ್ಬೋಹೈಡ್ರೇಟ್ಸ್ ಅನ್ನೋದು। ಆ್ಯಂಡ್ ದೆನ್ ವೀಟ್ ಆಲ್ಸೋ, ವೀಟ್ ಅಂದರೆ ಗೋಧಿ ಅಂತ ಹೇಳಿ ನೋಡಿ। ನೆಕ್ಸ್ಟ್ ಏನಿದೆ, ಮೈಸ್ ಅಂತ ಹೇಳಿದರೆ ಮೆಕ್ಕೆಜೋಳ, ಈ ವೀಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಚಪಾತಿಗಳನ್ನು ಮಾಡ್ತಾರೆ, ಇನ್ನು ಮೈಸಲ್ಲಿ ಕೂಡ ರೊಟ್ಟಿಗಳನ್ನು ಮಾಡ್ತಾರೆ। ಆ್ಯಂಡ್ ದೆನ್ ಜೋವರ್ ಮೀನ್ಸ್ ಜೋಳ, ಇದು ಕೂಡ ಚಪಾತಿ ಹಾಗೂ ರೊಟ್ಟಿಗಳನ್ನು ಮಾಡ್ತಾರೆ। ನೆಕ್ಸ್ಟ್ ದಾಲ್ ಅಂತ ಹೇಳಿದ್ರೆ ಏನು, ಬೇಳೆ ಆ್ಯಂಡ್ ಗ್ರೀನ್ ಗ್ರಾಮ್ ಅಂದರೆ ಹೆಸರು ಕಾಳುಗಳು ಅಂತ ಹೇಳಿ। ಈ ರೀತಿ ನಾವು ಪ್ರತಿದಿನ ಏನು ಮಾಡ್ತೀವಿ ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ಸ್ಗಳನ್ನು ಇನ್ನು ಈ ದಾಲ್ಗಳಲ್ಲಿ ಗ್ರೀನ್ ಗ್ರಾಮ್ಸ್ಗಳಲ್ಲಿ ಪ್ರೋಟೀನ್ ಅನ್ನೋದು ಇರುತ್ತೆ। ನೆಕ್ಸ್ಟ್ ನೋಡಿ ರಾಗಿ ಅನ್ನೋದು ಕೂಡ ನಾವು ಡೈಲಿ ಯೂಸ್ ಮಾಡುವಂತಹ ಒಂದು ಆಹಾರ ಪದಾರ್ಥವಾಗಿದೆ ಅಲ್ವಾ, ಕೆಲವ್ರ ಮನೆಗಳಲ್ಲಿ ಅನ್ನವನ್ನು ತಿಂತಾರೆ, ಕೆಲವ್ರ ಮನೆಗಳಲ್ಲಿ ಚಪಾತಿಗಳನ್ನು ತಿಂತಾರೆ, ಇನ್ನು ಕೆಲವ್ರ ಮನೆಗಳಲ್ಲಿ ಮುದ್ದೆಯನ್ನು ತಿಂತಾರೆ। ಈ ರೀತಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಬೇಕಾದಂಥ ಆಹಾರವನ್ನು ನಾವು ಸೇವನೆಯನ್ನು ಮಾಡ್ತೀವಿ ಅಲ್ವಾ ಮಕ್ಕಳೇ। ಆ್ಯಂಡ್ ದೆನ್ ನೋಡಿ ರಾಗಿ ಆದಮೇಲೆ ಮಿಲೇಟ್ ಮೀನ್ಸ್ ಸಜ್ಜೆ ಅಂತ ಹೇಳಿ ಹೇಳ್ತಾರೆ, ಇದನ್ನು ಕೂಡ ನಾವು ಆಹಾರವಾಗಿ ಸೇವನೆಯನ್ನು ಮಾಡ್ತೀವಿ। ಇವುಗಳೆಲ್ಲ ಏನು ಅಂತ ಹೇಳಿದರೆ ಧಾನ್ಯಗಳು ಯಾವ್ಯಾವುದು, ರೈಸ್, ವೀಟ್, ಮೈಸ್, ಜೋವರ್, ದಾಲ್, ಗ್ರೀನ್ ಗ್ರಾಮ್, ರಾಗಿ, ಮಿಲೇಟ್, ಇವುಗಳೆಲ್ಲ
ಏನು ಇವುಗಳೆಲ್ಲ ಧಾನ್ಯಗಳು ಅಲ್ವಾ, ಗ್ರೈನ್ಸ್ ಅಂತ ಹೇಳಿ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡಿ ಬೀಟ್ರೋಟ್. ಬೀಟ್ರೋಟ್ ನಮಗೆ ಮಾಮೂಲಿಯಾಗಿ ಗೊತ್ತಿದೆ ಅಲ್ವಾ, ಬೀಟ್ರೋಟ್ ಅನ್ನೋದು ವೆಜಿಟೇಬಲ್. ಆ್ಯಂಡ್ ದೆನ್ ಬನಾನಾ, ಬೆಂಗಾಲ್ ಗ್ರಾಮ್. ಬೆಂಗಾಲ್ ಗ್ರಾಮ್ ಅಂತ ಹೇಳಿದ್ರೆ ಕಡಲೆಕಾಳು ಅಲ್ವಾ, ಕಡಲೆಕಾಳು ಉಸ್ಲಿಯನ್ನು ಮಾಡಿ ತಿಂತೀವಿ, ಕಡಲೆಕಾಳು ಸಾಂಬಾರನ್ನು ಮಾಡ್ತಾರೆ. ಈ ರೀತಿ ನಾವು ಕಡಲೆಕಾಳನ್ನು ಉಪಯೋಗಿಸಿ ಇದು ಕೂಡ ಒಂದು ಏನಾಗಿದೆ, ಧಾನ್ಯವಾಗಿದೆ ಅಲ್ವಾ ಮಕ್ಕಳೇ. ಆ್ಯಂಡ್ ದೆನ್ ಕ್ಯಾಬೇಜ್, ಕುಕ್ಕುಂಬರ್. ಕ್ಯಾಬೇಜ್ ಮೀನ್ಸ್ ಎಲೆಕೋಸು. ಕುಕುಂಬರ್, ಸೌತೆಕಾಯಿ, ಬ್ರಿಂಜಲ್ ಅಂದರೆ ಬದನೆಕಾಯಿ, ಪೊಟ್ಯಾಟೊ, ಆಲೂಗೆಡ್ಡೆ, ಸ್ನೇಕ್ ಗಾರ್ಡ್ ಅಂತ ಹೇಳಿದ್ರೆ ಪಡವಲ್ಕಾಯಿ, ಲೇಡೀಸ್ ಫಿಂಗರ್ ಅಂತ ಹೇಳಿದ್ರೆ ಬೆಂಡೆಕಾಯಿ, ಪಂಪ್ಕಿನ್, ಕುಂಬಳಕಾಯಿ, ಬಿಟ್ಟರ್ ಗಾರ್ಡ್ ಅಂತ ಹೇಳಿದ್ರೆ ಹಾಗಲಕಾಯಿ, ರ್ಯಾಡಿಶ್. ರ್ಯಾಡಿಶ್ ಅಂತ ಹೇಳಿದ್ರೆ ಮೂಲಂಗಿ, ಗ್ರೀನ್ಸ್ ಅಂದರೆ ಬಸಳೆ ಸೊಪ್ಪು ಅಲ್ವಾ ಮಕ್ಕಳೇ. ಆ್ಯಂಡ್ ದೆನ್ ಟೊಮ್ಯಾಟೋ, ಮ್ಯಾಂಗೋ, ಆ್ಯಪಲ್, ಎಗ್ಸ್, ಮೀಟ್, ಫಿಶ್, ಮಿಲ್ಕ್. ಈ ರೀತಿ ನಾವು ಡೈಲಿ ಈ ಆಹಾರ ಪದಾರ್ಥಗಳನ್ನು ನಾವು ಸೇವನೆಯನ್ನು ಮಾಡಬೇಕು. ಬರೀ ನಾವು ಅನ್ನವನ್ನು ತಿಂದರೆ ಆಗೋದಿಲ್ಲ, ಅದ್ರ ಜೊತೆ ನಾವು ಕೆಲವಷ್ಟು ವೆಜಿಟೇಬಲ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಅನ್ನ ವೆಜಿಟೇಬಲ್ಸ್ ಅಷ್ಟೇ ಅಲ್ಲದೆ ಅವುಗಳಲ್ಲಿ ದಾಲ್ ಐಟಮ್ಸ್ ಆದಂತಹ ಬೇಳೆ ಇರ್ಬೋದು, ಹೆಸರುಕಾಳು ಇರ್ಬೋದು, ಕಡಲೆಕಾಳು, ಈ ರೀತಿಯಂಥ ಕಾಳುಗಳ ಐಟಮ್ಗಳನ್ನು ಕೂಡ ನಾವು ತಿನ್ನಬೇಕು. ಇವುಗಳೆಲ್ಲ ನಾವು ತಿನ್ನೋದ್ರಿಂದ ನಮಗೆ ನಾವು ಈಗಾಗಲೇ ಹೇಳ್ಕೊಂಡಾಗೆ ಅನ್ನದಿಂದ ಅನ್ನ, ಚಪಾತಿ, ಮುದ್ದೆ, ದೋಸೆ ಇವುಗಳಲ್ಲಿ ಏನಿರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಇರುತ್ತೆ. ಇನ್ನು ತರಕಾರಿಗಳಲ್ಲಿ ಪ್ರೋಟೀನ್ ಮತ್ತು ಫೈಬರ್ಸ್ ಐಟಮ್ಸ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಇನ್ನು ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿ ನಮಗೆ ಏನು ಬೇಕಾಗುತ್ತೆ, ವಿಟಮಿನ್ಸ್ಗಳು, ಪ್ರೋಟೀನ್ಗಳು ಸಿಗುತ್ತೆ ಅಲ್ವಾ ಮಕ್ಕಳೇ. ಅದೇ ರೀತಿ ಇನ್ನು ನಮಗೆ ಇಷ್ಟೆಲ್ಲ ನಾವು ಯಾವುದರಿಂದ ಸಿಗುತ್ತೆ ಅಂತ ಹೇಳಿದ್ರೆ ಇವುಗಳೆಲ್ಲ ನಮಗೆ ಪ್ರಾಣಿಗಳಿಂದ ಸಿಗುವಂತಹ, ಸಾರಿ, ಇವುಗಳೆಲ್ಲ ನಮಗೆ ಪ್ಲ್ಯಾಂಟ್ಗಳಿಂದ ಸಿಗುವಂತಹ ಆಹಾರವಾಗಿದೆ. ಇನ್ನು ನಾವು ಕೇವಲ ನಾವು ತಿನ್ನೋದಕ್ಕೋಸ್ಕರ, ನಮ್ಮ ಆಹಾರಕ್ಕೋಸ್ಕರ ನಾವೇನು ಮಾಡ್ತೀವಿ, ಓನ್ಲಿ ಪ್ಲ್ಯಾಂಟ್ಸನ್ನೇ ಮಾತ್ರ ಅಲ್ಲ, ನಾವು ಅನಿಮಲ್ಸ್ ಮೇಲೆ ಕೂಡ ನಾವು ಡಿಪೆಂಡ್ ಆಗಿದ್ದೀವಿ. ಯಾವ ರೀತಿಯಲ್ಲಿ ಡಿಪೆಂಡ್ ಆಗಿದ್ದೀವಿ ಅಂತ ಹೇಳಿದರೆ, ಅನಿಮಲ್ಸ್ ಮೇಲೆ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥ ಎಗ್ಸ್ ಇರಬಹುದು, ಇಲ್ಲ ಮೀಟ್ ಇರ್ಬೋದು, ಫಿಶ್ ಇರ್ಬೋದು, ಮಿಲ್ಕ್ ಇರ್ಬೋದು, ಇವುಗಳೆಲ್ಲ ನಮಗೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ಪ್ಲ್ಯಾಂಟಿಂದ ಅವು ಸಿಗೋದಿಲ್ಲ, ಅವುಗಳೆಲ್ಲ ನಮಗೆ ಅನಿಮಲಿಂದ ನಮಗೆ ಸಿಗುತ್ತೆ ಅಲ್ವಾ. ನೋಡಿ ನೆಕ್ಸ್ಟ್ ನೋಡಿ, ಗ್ರೀನ್ಸ್ ಆಯ್ತಲ್ಲ, ನೆಕ್ಸ್ಟ್ ಇನ್ಯಾವ್ದು ಕೊಟ್ಟಿದ್ದಾರೆ ನೋಡಿ, ಟೊಮ್ಯಾಟೋ, ಮ್ಯಾಂಗೋ, ಆ್ಯಪಲ್ ಅಲ್ವಾ. ಮ್ಯಾಂಗೋ, ಆ್ಯಪಲ್, ಆರೆಂಜ್, ಇವುಗಳನ್ನೆಲ್ಲ ನಾವೇನು ಮಾಡಬೇಕು, ಇವುಗಳಲ್ಲಿ ನಮಗೆ ಏನಿರುತ್ತೆ ಅಂತ ಹೇಳಿದ್ರೆ ವೈಟಮಿನ್ಸ್ ಅನ್ನೋದು ತುಂಬ ಇರುತ್ತೆ. ಆದ್ದರಿಂದ ಅವುಗಳನ್ನು ನಾವು ಆಹಾರ ಮಾತ್ರ ಸೇವನೆ ಮಾಡಿದಲೇ, ಹಣ್ಣುಗಳನ್ನು ಕೂಡ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಹಣ್ಣನ್ನು ಡೈಲಿ ಲೈಫಲ್ಲಿ ನಾವು ತಿನ್ನಬೇಕಾಗುತ್ತೆ. ಆ್ಯಂಡ್ ದೆನ್ ನೋಡಿ, ನಾವು ಹೇಳ್ಕೊಂಡ್ವಲ್ಲ ಈಗಾಗಲೇ ಅನಿಮಲ್ಸ್ಗಳಿಂದ ಬರುವಂಥ ಐಟಮ್ಸ್ ಯಾವ್ಯಾವು ಅಂತ ಹೇಳಿ, ಯಾವ್ಯಾವು, ಎಗ್ಸ್, ಮೀಟ್, ಫಿಶ್, ಮಿಲ್ಕ್ ಅಲ್ವಾ. ಇವುಗಳಿಂದ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ನಮಗೆ ಮಿಲ್ಕಲ್ಲಿ ಕ್ಯಾಲ್ಶಿಯಂ ಅನ್ನೋದು ಜಾಸ್ತಿ ಇರುತ್ತೆ. ನಮಗೆ ಈ ಕ್ಯಾಲ್ಶಿಯಂ ಅನ್ನೋದು ನಮ್ಮ ಬೋನ್ಸ್ ಅನ್ನೋದು ಡೆವಲಪ್ ಆಗೋದಕ್ಕೆ ತುಂಬ ಎಸೆನ್ಷಿಯಲ್ ಆಗಿರುತ್ತೆ. ಇನ್ನು ಎಗ್ಸಲ್ಲಿ ಪ್ರೋಟೀನ್ ಅನ್ನೋದು ತುಂಬ ಇರುತ್ತೆ. ಇನ್ನು ಫಿಶ್, ಮೀಟ್, ಚಿಕನ್ ಇವುಗಳಲ್ಲೆಲ್ಲ ಅಷ್ಟೇ ಪ್ರೋಟೀನ್ ಅಂಶ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ನಾವು ಅವುಗಳನ್ನು ಸೇವನೆಯನ್ನು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸಮ್ ಪಿಕ್ಚರ್ಸ್ ಆಫ್ ಫುಡ್ ಐಟಮ್ಸ್ ಆರ್ ಗೀವನ್ ಬಿಲೋ. ಪುಟ್ ಎ ಡಾಟ್ ಇನ್ ಗ್ರೀನ್ ಕಲರ್ ಫಾರ್ ದ ಫುಡ್ ವಿ ಗೆಟ್ ಫ್ರಮ್ ಪ್ಲ್ಯಾಂಟ್ಸ್. ಪುಟ್ ಎ ಡಾಟ್ ಇನ್ ರೆಡ್ ಫಾರ್ ದ ಫುಡ್ ವಿ ಗೆಟ್ ಫ್ರಮ್ ಅನಿಮಲ್ಸ್ ಅಲ್ವಾ. ಇಲ್ಲಿ ನಾವು ಪ್ಲ್ಯಾಂಟಿಂದ ದೊರೆಯುವಂತಹ ಆಹಾರಗಳಿಗೆ ನಾವೇನಂತ ಹಾಕಬೇಕು, ಗ್ರೀನ್ ಡಾಟನ್ನು. ಇನ್ನು ಅನಿಮಲ್ಸ್ಗಳಿಂದ ಬರುವಂತಹ ಫುಡ್ಗೆ ರೆಡ್ ಡಾಟನ್ನು ಹಾಕಿ ಅಂತ ಹೇಳ್ತಿದ್ದಾರೆ. ಓಕೆ, ಮಾಡೋಣ ನಾವು. ನೋಡಿ, ರೆಡ್ ಡಾಟನ್ನು ಯಾವುದಕ್ಕೆ ಹಾಕಬೇಕು, ರೆಡ್ ಡಾಟನ್ನು ಅನಿಮಲ್ಸಿಂದ ಬರುವಂತಹ ಫುಡ್ ಐಟಮ್ಸ್ಗೆ ಹಾಕಬೇಕಾಗುತ್ತೆ. ನೋಡಿ, ಫಸ್ಟು ರೆಡ್ ಡಾಟ ನೋಡಿ, ಫಿಶ್ ಅನ್ನೋದು ಅನಿಮಲಿಂದ ಬರುವಂತಹ ಫುಡ್ ಐಟಮ್ ಆಗಿರುತ್ತೆ. ಆದ್ದರಿಂದ ಸೊ ನಾವೇನು ಮಾಡೋಣ, ರೆಡ್ ಡಾಟನ್ನು ಫಿಶ್ ಇದ್ರ ಮೇಲೆ ಟಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ನೋಡಿ, ಬ್ರಿಂಜಲ್ ಅನ್ನೋದು ವೆಜಿಟೇಬಲ್ಸಿಂದ ಬರುತ್ತೆ, ರೈಸ್ ಅನ್ನೋದು ವೆಜಿಟೇಬಲ್ಸಿಂದ ಬರುತ್ತೆ, ಪೀ ಕೂಡ ವೆಜಿಟೇಬಲ್ಸಿಂದ ಬರುತ್ತೆ, ಮಿಲ್ಕ್ ಅನ್ನೋದು ಅನಿಮಲ್ಸಿಂದ ಬರುವಂತಹ ಫುಡ್ ಐಟಮ್ ಆಗಿದೆ ಅಲ್ವಾ. ಆದ್ದರಿಂದ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಮಿಲ್ಕಿಗೆ ಕೂಡ ನಾವು
ರೆಡ್ ಡಾಟನ್ನು ಮಾಡಬೇಕು. ಓಕೆ, ನೋಡಿ ರೆಡ್ ಡಾಟನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ನೋಡಿ ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್. ಬ್ಲ್ಯಾಕ್ ಪೆಪ್ಪರ್ ಅನ್ನೋದು ಪ್ಲ್ಯಾಂಟಿಂದ ಬರುವಂಥ ಫುಡ್ ಐಟಮ್. ಆ್ಯಂಡ್ ದೆನ್ ಲೇಡೀಸ್ ಫಿಂಗರ್ ಕೂಡ ಪ್ಲ್ಯಾಂಟಿಂದ ಬರುವಂಥದ್ದು. ಇನ್ನು ಮೀಟ್ ಅನ್ನೋದು ಅನಿಮಲ್ಸಿಂದ ಬರುತ್ತೆ. ಸೊ ಅದರಿಂದ ನಾವೇನು ಮಾಡೋಣ, ರೆಡ್ ಡಾಟನ್ನು ಇಡಬೇಕಾಗುತ್ತೆ. ಆ್ಯಂಡ್ ದೆನ್ ನೋಡಿ ಚಿಲ್ಲೀಸ್. ಚಿಲ್ಲೀಸ್ ಅನ್ನೋದು ಪ್ಲ್ಯಾಂಟಿಂದ ಬರುತ್ತೆ. ಕರಡ್ ಅನ್ನೋದು ಅನಿಮಲ್ಸಿಂದ ಬರುವಂಥದ್ದು. ಸೊ ನಾವೇನು ಮಾಡೋಣ, ಅದಕ್ಕೂ ಕೂಡ ರೆಡ್ ಡಾಟನ್ನು ಇಡೋಣ. ಕುಕುಂಬರ್ ಪ್ಲ್ಯಾಂಟಿಂದ ಬರುತ್ತೆ. ಗ್ರೀನ್ಸ್ ಕೂಡ ಪ್ಲ್ಯಾಂಟಿಂದನೇ ಬರೋದು ಅಲ್ವಾ. ಆ್ಯಂಡ್ ದೆನ್ ಟೀ ಅನ್ನೋದು ಎಲ್ಲಿಂದ ಬರುತ್ತೆ? ಟೀ ಅನ್ನೋವಂತಹ ಲೀಫ್ ಅನ್ನೋದು, ಟೀ ಲೀಫ್ ಬಂದು ಪ್ಲ್ಯಾಂಟಿಂದ ಬರುತ್ತೆ. ಆದರೆ ಮಿಲ್ಕ್ ಅನ್ನೋದು ಅನಿಮಲ್ ಪ್ರಾಡಕ್ಟ್ ಆಗಿದೆ, ಅನಿಮಲಿಂದ ಬರುವಂತಹ ಫುಡ್ ಐಟಮ್ ಆಗಿದೆ. ಇಲ್ಲಿ ಟೀ ಲೀಫನ್ನು ಹಾಕಿರೋದ್ರಿಂದ ನಾವಿದನ್ನು ಏನು ಮಾಡೋಣ, ರೆಡ್ ಡಾಟನ್ನು ಇಡುವಂಥದ್ದು ಬೇಡ. ಮೈಸ್ ಇದೆ ನೋಡಿ, ಇದು ಕೂಡ ಪ್ಲ್ಯಾಂಟ್ ಐಟಮ್. ರಾಗಿ ಆಲ್ಸೋ ಎ ಪ್ಲ್ಯಾಂಟ್ ಐಟಮ್ ಅಲ್ವಾ. ಈಗ ನೆಕ್ಸ್ಟ್, ಈಗ ಗ್ರೀನ್ ಕಲರ್ ಡಾಟನ್ನು ಯಾವುದಕ್ಕೆ ಇಡಬೇಕು? ಗ್ರೀನ್ ಕಲರ್ ಡಾಟನ್ನು ನಾವು ಪ್ಲ್ಯಾಂಟಿಂದ ಬರುವಂಥ ಫುಡ್ ಐಟಮ್ಗೆ ಇಡಬೇಕು. ನೋಡಿ ಇಲ್ಲಿ ರೈಸ್ ಅನ್ನೋದು ಪ್ಲ್ಯಾಂಟಿಂದ ಬರುತ್ತೆ. ಓಕೆ, ಆ್ಯಂಡ್ ದೆನ್ ಬ್ರಿಂಜಲ್ ಇಸ್ ಆಲ್ಸೋ ಕಮಿಂಗ್ ಫ್ರಮ್ ವೇರ್? ಫ್ರಮ್ ಪ್ಲ್ಯಾಂಟ್. ಪೀ ಇಸ್ ಆಲ್ಸೋ ಪ್ಲ್ಯಾಂಟ್. ಬ್ಲ್ಯಾಕ್ ಪೆಪ್ಪರ್ ಇಸ್ ಆಲ್ಸೋ ಕಮ್ ಫ್ರಮ್ ಪ್ಲ್ಯಾಂಟ್ ಐಟಮ್. ಲೇಡೀಸ್ ಫಿಂಗರ್, ಚಿಲ್ಲೀಸ್, ಕುಕುಂಬರ್, ಗ್ರೀನ್ಸ್, ಟೀ, ಮೈಸ್, ರಾಗಿ ಇವೆಲ್ಲ ನಮಗೆ ಪ್ಲ್ಯಾಂಟಿಂದ ಬರುವಂತಹ ಫುಡ್ ಐಟಮ್ಸ್ ಆಗಿರುತ್ತೆ. ಸೊ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಅದಕ್ಕೆ ಅದರಿಂದ ನಾವು ಅವುಗಳಿಗೆ ಗ್ರೀನನ್ನು ಹಾಕಿದ್ದೀವಿ. ನೋಡಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರೈಟ್ ದ ಫುಡ್ ಐಟಮ್ಸ್ ಯು ಯೂಸ್ ಅಟ್ ಹೋಮ್ ಇನ್ ದ ಫಾಲೋಯಿಂಗ್ ಗ್ರೂಪ್ಸ್. ಫುಡ್ ಮೆಟೀರಿಯಲ್ಸ್ ಒಪ್ರೆಂಟ್ ಫ್ರಮ್ ಪ್ಲ್ಯಾಂಟ್. ಪ್ಲ್ಯಾಂಟಿಂದ ಬರುವಂತಹ ಫುಡ್ ಐಟಮ್ಸ್ಗಳನ್ನು ಇಲ್ಲಿ ಲಿಸ್ಟ್ ಮಾಡಬೇಕು. ಆ್ಯಂಡ್ ದೆನ್ ಫುಡ್ ಮೆಟೀರಿಯಲ್ಸ್ ಒಪ್ಟೆಂಟ್ ಫ್ರಮ್ ಅನಿಮಲ್ಸ್. ಅನಿಮಲ್ಸಿಂದ ಬರುವಂತಹ ಫುಡ್ ಮೆಟೀರಿಯಲ್ಸನ್ನು ಇಲ್ಲಿ ಕೊಟ್ಟಿರುವಂತಹ ಲೈನ್ಸ್ಗಳಲ್ಲಿ ಬರಿಬೇಕಾಗುತ್ತೆ. ಓಕೆ, ಬರೆಯೋಣ. ಫಸ್ಟ್ ಯಾವ್ಯಾವುದು, ಎಲ್ಲ ವೆಜಿಟೇಬಲ್ಸ್ ಅನ್ನೋದು, ವೆಜಿಟೇಬಲ್ಸ್ಗಳೆಲ್ಲ ಯಾವುದರಿಂದ ಬರುತ್ತೆ? ವೆಜಿಟೇಬಲ್, ಎಲ್ಲ ವೆಜಿಟೇಬಲ್ಸ್ ಕೂಡ ಪ್ಲ್ಯಾಂಟಿಂದ ಬರುತ್ತೆ. ಸೊ ನಾವೇನು ಮಾಡೋಣ, ಇಲ್ಲಿ ವೆಜಿಟೇಬಲ್ಸ್ ಅಂತ ಹೇಳಿ ಬರೆಯೋಣ. ಓಕೆ, ವೆಜಿಟೇಬಲ್ಸ್. ನೆಕ್ಸ್ಟ್ ಒನ್ ಏನು ಬರುತ್ತೆ? ವೆಜಿಟೇಬಲ್ಸ್ ಆದಮೇಲೆ, ಫ್ರೂಟ್ಸ್ ಇರ್ಬೋದು ಅಲ್ವಾ. ನಂತರ ನೆಕ್ಸ್ಟ್ ಏನು ಬರುತ್ತೆ? ಗ್ರೈನ್ಸ್ ಅಲ್ವಾ. ಗ್ರೈನ್ಸು, ದಾಲ್, ಅವೆಲ್ಲನೂ ಕೂಡ ನಾವು ಏನಂತ ಹೇಳಬೇಕಾಗುತ್ತೆ, ಅವೆಲ್ಲ ಕೂಡ ನಾವು ಫುಡ್ಡಿಂದ, ನಾವು ಪ್ಲ್ಯಾಂಟ್ಸಿಂದನೇ ನಮಗೆ ಅವೆಲ್ಲ ಸಿಗುತ್ತೆ. ಅದರಿಂದ ಅವುಗಳನ್ನು ಇಲ್ಲಿ ಲೈನ್ಸ್ಗಳಲ್ಲಿ ಬರೀಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಅನಿಮಲ್ಸಿಂದ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಮೀಟ್ ಇರ್ಬೋದು, ಮಿಲ್ಕ್ ಇರ್ಬೋದು, ಎಗ್ಸ್, ಆ್ಯಂಡ್ ದೆನ್ ಫಿಶ್ ಅಲ್ವಾ. ಈ ರೀತಿ ಚಿಕನ್ ಇರ್ಬೋದು, ಕರ್ಡ್, ಇವುಗಳೆಲ್ಲ, ಚೀಸ್, ಇವುಗಳೆಲ್ಲ ಎಲ್ಲಿಂದ ಬರುತ್ತೆ ನಮಗೆ? ಇವುಗಳೆಲ್ಲನೂ ಅನಿಮಲ್ಸಿಂದ ಬರುವಂತಹ ಫುಡ್ ಮೆಟೀರಿಯಲ್ಸ್ ಆಗಿರುತ್ತೆ. ಓಕೆ, ಈಗ ನಾವು ಇಲ್ಲಿವರೆಗೂ ಪ್ಲ್ಯಾಂಟಿಂದ ಹಾಗೂ ಅನಿಮಲ್ಸಿಂದ ಬರುವಂತಹ ಫುಡ್ ಐಟಮ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಯು ನೋ ದಟ್ ಫುಡ್ ಐಟಮ್ಸ್ ಆರ್ ಯೂಶ್ವಲಿ ಕುಕ್ಡ್ ಬಿಫೋರ್ ಈಟನ್, ಬಟ್ ದೇರ್ ಆರ್ ಸಮ್ ಫುಡ್ ಐಟಮ್ಸ್ ವಿಚ್ ಕುಡ್ ಬಿ ಈಟನ್ ರಾ ಅಲ್ವಾ. ನಾವು ಇಲ್ಲಿವರೆಗೂ ಮಾತಾಡ್ಕೊಂಡಂತಹ ಫುಡ್ ಐಟಮ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಹೇಳ್ಕೊಂಡು, ಇವುಗಳೆಲ್ಲ ನಾವೇನು ಮಾಡಿರ್ತೀವಿ, ಕುಕ್ಕಾಗಿ ಕುಕ್ ಮಾಡಿರ್ತೀವಿ, ಅಂದರೆ ನಾವು ಅದನ್ನು ಬೇಯಿಸಿ ತಿಂದಿರ್ತೀವಿ. ಆದರೆ ನಾವು ಈಗ ನೋಡುವಂಥ ಫುಡ್ ಐಟಮ್ಸ್ಗಳು ಏನು ಅಂತ ಹೇಳಿದ್ರೆ, ರಾ ಆಗಿ ಕೂಡ ಅವುಗಳನ್ನು ತಿನ್ಬೋದು. ರಾ ಮೀನ್ಸ್ ಹಸಿಯಾಗಿ ಅವುಗಳನ್ನು ತಿನ್ಬೋದು. ಫಾರ್ ಎಕ್ಸಾಂಪಲ್, ಕ್ಯಾರೆಟ್ ಇರ್ಬೋದು, ಟೊಮ್ಯಾಟೊ, ಆ್ಯಪಲ್, ಮೂಲಂಗಿ ಅಲ್ವಾ. ಈ ರೀತಿ ನಾವು ಕುಕುಂಬರ್ ಆಗಿರ್ಬೋದು, ಬನಾನಾ, ಫ್ರೂಟ್ಸ್ಗಳು, ಇವುಗಳನ್ನೆಲ್ಲ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇವುಗಳನ್ನು ನಾವು ಕುಕ್ ಮಾಡುವಂತಹ ಅವಶ್ಯಕತೆ ಅನ್ನೋದು ಇರೋದಿಲ್ಲ. ಇವುಗಳನ್ನು ನಾವು ರಾಗೆ ತಿನ್ನೋದ್ರಿಂದ ನಮಗೆ ಹೆಲ್ತಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆದ್ದರಿಂದ ನಾವು ಅವು ಯಾವ್ಯಾವ ಫುಡ್ ಐಟಮ್ಸ್ ಅನ್ನೋದನ್ನು ನೋಡೋಣ. ಓಕೆ, ನೋಡಿ
ಕ್ಯಾರೆಟ್ ಟು ಬಿ ಹೆಲ್ತಿ ಇಟ್ ಈಸ್ ಈಟನ್ ರಾ ಅಲ್ವಾ ಕ್ಯಾರೆಟನ್ನು ನಾವು ಬೇಯಿಸಿ ತಿನ್ನೋದಕ್ಕಿಂತಲೂ ನಾವು ಅದನ್ನು ಹಸಿಯಾಗಿ ತಿಂದರೆ ತುಂಬ ಹೆಲ್ತಿಯಾಗಿರುತ್ತೆ ಅಲ್ವಾ ಕ್ಯಾರೆಟಲ್ಲಿ ಏನಿರುತ್ತೆ ಕ್ಯಾರೆಟಲ್ಲಿ ವಿಟಮಿನ್ ಎ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ವಿಟಮಿನ್ ಎ ಪ್ರಾಬ್ಲಮ್ ಇರುವಂಥವ್ರನ್ನ ಕಣ್ಣಿನ ಪ್ರಾಬ್ಲಮ್ ಇರುವಂಥವ್ರನ್ನ ಏನೇ ಅಂತ ಹೇಳ್ತಾರೆ ಕ್ಯಾರೆಟನ್ನು ಚೆನ್ನಾಗಿ ತಿನ್ನಿ ಕ್ಯಾರೆಟ್ ಜ್ಯೂಸನ್ನು ಕುಡೀರಿ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಅದನ್ನು ನಾವು ಹಸಿಯಾಗಿ ತಿನ್ನೋದ್ರಿಂದ ನಮಗೆ ತುಂಬ ನಾವು ಬೇಯಿಸಿ ತಿನ್ನೋದಕ್ಕಿಂತಲೂ ಹಸಿಯಾಗಿ ತಿನ್ನೋದ್ರಲ್ಲಿ ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ತುಂಬ ಹೆಲ್ದಿ ಆಗಿರುತ್ತೆ ಅಲ್ವಾ ಆದ್ದರಿಂದ ನಾವು ಕ್ಯಾರೆಟನ್ನು ಹೇಗೆ ತಿಂತೀವಿ ರಾಗೆ ತಿಂತೀವಿ ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ನೋಡಿ ಟೊಮ್ಯಾಟೊ ಇಟ್ ಈಸ್ ವೆರಿ ಟೇಸ್ಟಿ ಇಫ್ ಇಟ್ ಈಸ್ ಈಟನ್ ರಾ ಅಲ್ವಾ ಮಕ್ಕಳೇ ಟೊಮೊಟೊನ ನಾವು ಹಸಿಯಾಗಿ ತಿಂದ್ರೇ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ ನಾವು ಅದನ್ನು ಬೇಯಿಸಿ ತಿನ್ನೋದಕ್ಕಿಂತಲೂ ಹಸಿಯಾಗಿ ತಿಂದಾಗ ಅದು ತುಂಬ ಟೇಸ್ಟಿಯಾಗಿ ಇರುತ್ತೆ ನೆಕ್ಸ್ಟ್ ಒನ್ ನೋಡಿ ನೆಕ್ಸ್ಟ್ ಒನ್ ರ್ಯಾಡಿಶ್ ಅಲ್ವಾ ರ್ಯಾಡಿಶ್ ಅಂತ ಹೇಳಿದ್ರೆ ಏನು ರ್ಯಾಡಿಶ್ ಅಂತ ಹೇಳಿದ್ರೆ ಮೂಲಂಗಿ ಈ ಮೂಲಂಗಿಯನ್ನು ಇಟ್ ಈಸ್ ಎ ಲಿಟಲ್ ಹಾಟ್ ಬಟ್ ಪೀಪಲ್ ಲೈಕ್ ಇಟ್ ಹೀಟ್ ಇಟ್ ರಾ ಅಲ್ವಾ ಇದು ಹೇಗಿರುತ್ತೆ ಸ್ವಲ್ಪ ಖಾರ ಖಾರ ಆಗಿರುತ್ತೆ ತಿನ್ನಬೇಕಾದ್ರೆ ಹಸಿಯದನ್ನು ತಿಂದರೆ ಡೂ ಯು ಆಲ್ಸೋ ಈಟ್ ಇಟ್ ರಾ ಆದರೂ ಕೂಡ ಪೀಪಲ್ ಏನು ಮಾಡ್ತಾರೆ ಇದನ್ನು ಹಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಲ್ವಾ ಮಕ್ಕಳೇ ರ್ಯಾಡಿಶನ್ನು ಖಾರ ಆಗಿದ್ದರೂ ಕೂಡ ಹಸಿಯಾಗಿ ತಿನ್ನಬೇಕಾದ್ರೆ ಖಾರ ಇರುತ್ತೆ ಆದರೂ ಕೂಡ ಕೆಲವರು ಅದನ್ನು ಏನು ಮಾಡ್ತಾರೆ ಹಸಿಯಾಗಿ ತಿಂತಾರೆ ರ್ಯಾಡಿಶನ್ನು ರ್ಯಾಡಿಶ್ ಮೀನ್ಸ್ ಮೂಲಂಗಿ ನೆಕ್ಸ್ಟ್ ಒಂದು ನೋಡಿ ಆ್ಯಪಲ್ ಇಫ್ ಯು ಈಟ್ ಇಟ್ ಡೈಲಿ ಯು ವಿಲ್ ಬಿ ಹೆಲ್ತಿ ಡೂ ಯು ನೋ ದಿಸ್ ಅಲ್ವಾ ಆ್ಯಪಲನ್ನು ತಿನ್ನೋದ್ರಿಂದ ಏನಂತ ಹೇಳ್ತಾರೆ ನಾವು ಡಾಕ್ಟರಿಂದ ದೂರ ಇರ್ಬೋದು ಅಂದರೆ ನಮ್ಮ ಹೆಲ್ತಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಅನ್ನೋದು ಇರೋದಿಲ್ಲ ನಾವು ಹೆಲ್ತಿಯಾಗಿರ್ಬೋದು ಡೈಲಿ ಒಂದು ಆ್ಯಪಲನ್ನು ತಿನ್ನೋದ್ರಿಂದ ಅಂತ ಹೇಳಿ ಹೇಳ್ತಾರೆ ಆ್ಯಪಲನ್ನು ಕೂಡ ನಾವು ಬೇಯಿಸಿ ತಿನ್ನೋದಿಲ್ಲ ಹೇಗೆ ತಿಂತೀವಿ ಅದನ್ನು ಹಸಿಯಾಗಿ ತಿಂತೀವಿ ರಾಗೆ ತಿಂತೀವಿ ಡು ನಾಟ್ ಈ ಕುಕ್ ಅಲ್ವಾ ಅದನ್ನು ಆ್ಯಪಲನ್ನು ಕುಕ್ ಮಾಡೋಲ್ಲ ಹೆಲ್ತ್ ಅದನ್ನು ರಾಗೆ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತಿಯಾದಂತಹ ಬೆನಿಫಿಟ್ಸ್ ಅನ್ನೋದು ನಮಗೆ ಇರುತ್ತೆ ನೆಕ್ಸ್ಟ್ ನೋಡಿ ಕುಕುಂಬರ್ ಯು ವಿಲ್ ಬಿ ಹ್ಯಾಪಿ ಇಫ್ ಇಟ್ ಈಸ್ ಇನ್ ಯುವರ್ ಮೇಲ್ ನಾಟ್ ಯು ಅಲ್ವಾ ನಮಗೆ ಹೆಲ್ತ್ ಕುಕುಂಬರನ್ನು ತಿನ್ನೋದ್ರಿಂದ ನಾವು ಏನಾದರೂ ಮನೆಯಲ್ಲಿ ಅಡುಗೆಯನ್ನು ಊಟವನ್ನು ಮಾಡಬೇಕಾದ್ರೆ ನಮಗೆ ಈ ಕುಕುಂಬರ್ ಅನ್ನೋದು ಅದರಿಂದ ಮಾಡಿದಂತಹ ರಾಯ್ತ ಇರಬಹುದು ಅದರಿಂದ ಮಾಡಿದ ಕೋಸಂಬರಿಗಳು ಈ ರೀತಿಯಾದಂಥದ್ದನ್ನು ನಾವು ತಿನ್ನಬೇಕಾದ್ರೆ ಏನನ್ಸುತ್ತೆ ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ನೆಕ್ಸ್ಟ್ ಒನ್ ನೋಡಿ ಬನಾನಾ ಎವ್ರಿ ಡೇ ಲೈಕ್ಸ್ ಇಟ್ ಇಟ್ ಈಸ್ ವೆರಿ ಟೇಸ್ಟಿ ಈ ಬನಾನಾ ಅನ್ನೋದನ್ನು ಎವ್ರಿಬಡಿ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಇಷ್ಟಪಡ್ದಲ್ಲೇ ಇರುವಂಥವರು ಯಾರೂ ಇರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ಬನಾನಾ ಅನ್ನೋದು ಅಲ್ವಾ ಮಕ್ಕಳೇ ಈ ರೀತಿ ನಾವು ಕ್ಯಾರೆಟ್ ಇರ್ಬೋದು ಇಲ್ಲ ಕ್ಯಾರೆಟ್ ಆಗಿರ್ಬೋದು ರ್ಯಾಡಿಶ್ ಆಗಿರ್ಬೋದು ಆ್ಯಪಲ್ ಇರ್ಬೋದು ಈ ರೀತಿ ನಾವು ಇವುಗಳನ್ನೆಲ್ಲ ಹೇಗೆ ತಿಂತೀವಿ ಅಂತ ಹೇಳಿದ್ರೆ ನಾವು ಇವುಗಳನ್ನು ರಾಗೆ ತಿಂತೀವಿ ಅಲ್ವಾ ಇವುಗಳನ್ನು ರಾಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇನ್ನೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನಮಗೆ ನಮ್ಮ ಹೆಲ್ತಿ ಪರ್ಪಸ್ಗೋಸ್ಕರ ಅದು ತುಂಬ ಹೆಲ್ತಿಯಾಗಿರುತ್ತೆ ಅಲ್ವಾ ಈ ರೀತಿ ನಾವು ಫುಡ್ ಐಟಮ್ಸನ್ನು ಕೇವಲ ನಾವು ಅದನ್ನು ಏನು ಮಾಡಲ್ಲ ಅವುಗಳನ್ನು ನಾವು ಕುಕ್ ಮಾಡ್ದಲೇ ರಾಗಿ ಕೂಡ ಕೆಲವಷ್ಟುಗಳನ್ನು ನಾವು ತಿಂತೇವೆ ಅಲ್ವಾ ನೆಕ್ಸ್ಟ್ ನೋಡಿ ನೇಮ್ 5 ಫುಡ್ ಐಟಮ್ಸ್ ವಿಚ್ ಯು ಈಟ್ ರಾ ಆ್ಯಂಡ್ 5 ಕುಕ್ಕುಡ್ ಫುಡ್ ಐಟಮ್ಸ್ ಯು ಈಟ್ ನೋಡಿ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಲವಷ್ಟು 5 ಫುಡ್ ಐಟಮ್ಸ್ಗಳನ್ನು ಬರಿಬೇಕು ಯಾವುದು ಯಾವುದು ಅಂತ ಹೇಳಿದ್ರೆ ರಾಗಿ ಹೀಟ್ ಮಾಡೋದಂಥದ್ದನ್ನು ಆನಂತರ ಕುಕ್ ಮಾಡಿ ಹೀಟ್ ಮಾಡುವಂತಹ ಫುಡ್ ಐಟಮ್ಸ್ಗಳನ್ನು ನೀವಿಲ್ಲಿ ನೇಮ್ ಮಾಡಬೇಕು ಇಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ ರಾಗಿ ಹೀಟ್ ಮಾಡುವಂಥದ್ದು ಯಾವುದ್ಯಾವುದು ಬನಾನಾ ಆ್ಯಪಲ್ಸ್ ಅಲ್ವಾ ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಯಾವುದು ಕ್ಯಾರೆಟ್ ಬೀಟ್ರೋಟ್ ಈ ರೀತಿ ಇವುಗಳನ್ನೆಲ್ಲ ನಾವು ಹೇಗೆ ತಿಂತೀವಿ ಕುಕುಂಬರ್ ಇವುಗಳನ್ನೆಲ್ಲ ನಾವಿಲ್ಲಿ ಮೆನ್ಷನ್ ಮಾಡಿರೋದ್ರಲ್ಲಿ ರಾಗಿ ಹೀಟ್ ಮಾಡೋದ್ರಲ್ಲಿ ಈ ಟೇಬಲಲ್ಲಿ ಬರಿಬೇಕು ಇನ್ನು ಕುಕ್ ಮಾಡಿ ಹೀಟ್ ಮಾಡುವಂಥದ್ದು ಯಾವುದ್ಯಾವುದು ಅಂತ ಹೇಳಿದ್ರೆ
ಯಾವ್ಯಾವುದನ್ನು ಕುಕ್ ಮಾಡಿ ಹೀಟ್ ಮಾಡ್ತೀವಿ? ತರಕಾರಿಗಳಲ್ಲಿ ಯಾವುದಾದ್ರೂ ಬ್ರಿಂಜಲ್ ಇರ್ಬೋದು, ಇಲ್ಲ ಬ್ರಿಂಜಲ್, ನೆಕ್ಸ್ಟ್ ಒನ್ ಯಾವುದು, ಲೇಡೀಸ್ ಫಿಂಗರ್ ಇರ್ಬೋದು ಅಲ್ವಾ, ಪೀನಟ್ಸ್ ಇರ್ಬೋದು. ಈ ರೀತಿ ನಾವು ಕೆಲವಷ್ಟುಗಳನ್ನು ನಾವು ಏನು ಮಾಡ್ತೀವಿ, ಪೊಟ್ಯಾಟೋಸ್ ಅಲ್ವಾ, ಇವುಗಳನ್ನೆಲ್ಲ ನಾವು ಕುಕ್ ಮಾಡೇ ತಿನ್ನಬೇಕಾಗುತ್ತೆ. ರಾಗಿ ತಿನ್ನೋದಕ್ಕೆ ಆಗೋದಿಲ್ಲ. ಅವುಗಳನ್ನ ಹಾಗೆ ತಿನ್ನೋದ್ರಿಂದ ನಮಗೆ ಹೆಲ್ತಿ ನಮ್ಮ ಹೆಲ್ತಲ್ಲಿ ಸ್ವಲ್ಪಷ್ಟು ಪ್ರಾಬ್ಲಮ್ಸ್ ಅನ್ನೋದು ಆಗುತ್ತೆ. ವಿಚ್ ಇಸ್ ಯುವರ್ ಫೇವ್ರೇಟ್ ಫುಡ್ ಅಮಂಗ್ ದ ಒನ್ ಯು ಹ್ಯಾವ್ ಮೆನ್ಷನ್ ಎಬೋ? ವೈ, ನೀವು ಇಲ್ಲಿ ಮೆನ್ಷನ್ ಮಾಡಿರುವಂಥ ಫುಡ್ ಐಟಮ್ಸ್ಗಳಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಫುಡ್ ಐಟಮ್ಸ್ ಅನ್ನೋದನ್ನು ನೀವಿಲ್ಲಿ ಯಾವುದು ನಿಮಗೆ ತುಂಬ ಇಷ್ಟವಾದಂಥ ಫುಡ್ ಐಟಮ್ಸ್ ಅನ್ನೋದನ್ನು ನೀವು ಹೇಳಿ ಅಲ್ವಾ. ಅದು ನಿನಗೆ ಏನಕ್ಕೆ ಇಷ್ಟ ಅನ್ನೋದನ್ನು ಕೂಡ ನೀವಿಲ್ಲಿ ಬರಿಬೇಕಾಗುತ್ತೆ. ನೋಡಿ, ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಟು ಹೀಟ್ ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟ್, ರ್ಯಾಡಿಶ್ ಆ್ಯಂಡ್ ಕುಕುಂಬರ. ನಾವು ಈ ಕ್ಯಾರೆಟ್, ರ್ಯಾಡಿಶ್ ಮತ್ತು ಕುಕುಂಬರನ್ನು ರಾಗಿ ತಿನ್ನೋದ್ರಿಂದ ನಮಗೆ ಗುಡ್ ಫಾರ್ ಹೆಲ್ತ್, ಇದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಬಟ್ ದೇ ಶುಡ್ ಬಿ ವಾಶ್ಡ್ ನೀಟ್ಲಿ ಬಿಫೋರ್ ಈಟಿಂಗ್. ರಾಗಿ ತಿನ್ಬೋದಂತ ಅಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಹಾಗೆ ವಿಥೌಟ್ ವಾಷಿಂಗ್ ಅದನ್ನು ತಿನ್ಕೂಡ್ದು. ನಾವು ಅದನ್ನು ವಾಶ್ ಮಾಡೇ ತಿನ್ನಬೇಕು, ನೀಟಾಗಿ ವಾಶ್ ಮಾಡಿ ಅದನ್ನು ತಿನ್ನಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ. ಕಲೆಕ್ಟ್ ಸ್ಮಾಲ್ ಪಿಕ್ಚರ್ಸ್ ಆಫ್ ಫುಡ್, ಡಿಫ್ರೆಂಟ್ ಫುಡ್ ಮೆಟೀರಿಯಲ್ಸ್, ಕ್ಲಾಸಿಫೈ ದೆಮ್ ಆ್ಯಂಡ್ ಪೇಸ್ಟ್ ದೆಮ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕೆಲವಷ್ಟು ಫುಡ್ ಐಟಮ್ಸ್ಗಳನ್ನು ಸಣ್ಣ ಸಣ್ಣ ಫೋಟೋಸ್ಗಳನ್ನು ಅವುಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಇಲ್ಲಿ ಕೊಟ್ಟಿರುವಂಥ ಜಾಗದಲ್ಲಿ ಸ್ಟಿಕ್ ಮಾಡಬೇಕು. ಯಾವ್ಯಾವುದನ್ನು ಅಂತ ಹೇಳಿದ್ರೆ, ಫುಡ್ ಐಟಮ್ಸ್ ಒಪ್ಟೆಂಡ್ ಫ್ರಮ್ ಪ್ಲ್ಯಾಂಟಿಂದ ಬರುವಂತಹ ಫುಡ್ ಐಟಮ್ಸನ್ನು ಆ್ಯಂಡ್ ದೆನ್ ಆನಿಮಲ್ಸಿಂದ ಬರುವಂಥ ಫುಡ್ ಐಟಮ್ಸ್ಗಳನ್ನು ಅಲ್ಲಿ ಸ್ಟಿಕ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಮಾಡ್ತೀರಾ? ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕಮಲಾ ಆ್ಯಂಡ್ ರಾಜು ಹ್ಯಾವ್ ದೇರ್ ಬ್ರೇಕ್ಫಾಸ್ಟ್ ಬಿಫೋರ್ ಕಮಿಂಗ್ ಟು ಸ್ಕೂಲ್. ದೇ ಹ್ಯಾವ್ ಲಂಚ್ ಇನ್ ದ ಆಫ್ಟರ್ನೂನ್ ಅಲಾಂಗ್ ವಿತ್ ದೇರ್ ಫ್ರೆಂಡ್ಸ್. ದೇ ಈಟ್ ಫ್ರೂಟ್ಸ್ ಆಫ್ಟರ್ ಗೋಯಿಂಗ್ ಹೋಮ್ ಫ್ರಮ್ ಸ್ಕೂಲ್. ದೆನ್ ದೇ ಎಂಗೇಜ್ ದೆಮ್ ಸೆಲ್ಫ್ಸ್ ಇನ್ ಸ್ಟಡೀಸ್. ಆಲ್ ದ ಮೆಂಬರ್ಸ್ ಆಫ್ ದೇರ್ ಫ್ಯಾಮಿಲಿ ಸಿಟ್ ಟುಗೆದರ್ ಆ್ಯಂಡ್ ಹ್ಯಾವ್ ಡಿನ್ನರ್. ಓಕೆ, ಕಮಲಾ ಆ್ಯಂಡ್ ರಾಜು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ, ದೇ ಹ್ಯಾವ್ ಬ್ರೇಕ್ಫಾಸ್ಟ್ ಬಿಫೋರ್ ಕಮಿಂಗ್ ಟು ಸ್ಕೂಲ್. ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಅವರು ಬ್ರೇಕ್ಫಾಸ್ಟನ್ನು ಮಾಡ್ತಾರೆ. ಆ್ಯಂಡ್ ದೆನ್ ಏನು ಮಾಡ್ತಾರೆ, ಆ್ಯಂಡ್ ದೆನ್ ಲಂಚನ್ನು ಮಾಡ್ತಾರೆ. ಎಲ್ಲಿ? ಆಫ್ಟರ್ನೂನ್ ಲಂಚನ್ನು ಸ್ಕೂಲ್ನಲ್ಲಿ ಅವರ ಫ್ರೆಂಡ್ಸ್ಗಳ ಜೊತೆ ಮಾಡ್ತಾರೆ ಅಲ್ವಾ ಮಕ್ಕಳೇ. ಆ್ಯಂಡ್ ದೆನ್ ಏನು ಮಾಡ್ತಾರೆ, ಅವರು ಫ್ರೂಟ್ಸನ್ನು ತೆಗೆದುಕೊಳ್ತಾರೆ, ಫ್ರೂಟ್ಸನ್ನು ತಿಂತಾರೆ. ಯಾವಾಗ ಅಂತ ಹೇಳಿದ್ರೆ, ಈವ್ನಿಂಗ್ ಅಲ್ವಾ, ಸ್ಕೂಲನ್ನು ಆದ ನಂತರ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈವ್ನಿಂಗ್ ಟೈಮಲ್ಲಿ ಅವರು ಫ್ರೂಟ್ಸನ್ನು ತಿಂತಾರೆ. ಆಫ್ಟರ್ ಗೋಯಿಂಗ್ ಹೋಮ್, ಅವರು ಸ್ಕೂಲ್ ಮನೆಗೆ ಬರೋದಕ್ಕಿಂತ ಮುಂಚೆ ಅವರು ಸ್ಕೂಲಿಂದ ಬರುವಂತಹ ಸಮಯದಲ್ಲಿ ಅವರು ಫ್ರೂಟ್ಸನ್ನು ತಿಂತಾರೆ. ದೆನ್ ದೇ ಹೆಂಗೆ ಜೆಮ್ ಸೆಲ್ಸ್ ಇನ್ ಸ್ಟಡೀಸ್ ಅಲ್ವಾ. ಆಮೇಲೆ ಅವ್ರು ಏನು ಮಾಡ್ತಾರೆ, ಅವರು ಬರೆದುಕೊಳ್ಳುವಂಥ ಸ್ಟಡೀಸ್ಗಳಲ್ಲಿ, ಅವರು ಓದ್ಕೊಳ್ಳೋದ್ರಲ್ಲಿ ಇರ್ಬೋದು, ಬರ್ಕೊಳ್ಳೋದ್ರಲ್ಲಿ ಅವರ ಸ್ಟಡೀಸ್ಗಳಲ್ಲಿ ಅವರು ಅವರನ್ನು ತೊಡಗಿಸ್ಕೊಳ್ತಾರೆ. ನೆಕ್ಸ್ಟ್, ಆಲ್ ದ ಮೆಂಬರ್ಸ್ ಆಫ್ ದೇರ್ ಫ್ಯಾಮಿಲಿ ಸಿಟ್ ಟುಗೆದರ್ ಆ್ಯಂಡ್ ಹ್ಯಾವ್ ಡಿನ್ನರ್. ಅನಂತರ ಮನೆಯಲ್ಲಿರುವಂಥವರೆಲ್ಲರೂ ಕೂತ್ಕೊಂಡು, ಅವ್ರ ಫ್ಯಾಮಿಲಿಯಲ್ಲಿರುವಂಥವರೆಲ್ಲರೂ ಸಿಟ್ ಟುಗೆದರ್ ಆ್ಯಂಡ್ ಹ್ಯಾವ್ ಡಿನ್ನರ್, ಅವರೆಲ್ಲರೂ ಜೊತೆಯಲ್ಲಿ ಕುಳಿತುಕೊಂಡು ಊಟವನ್ನು, ರಾತ್ರಿಯ ಊಟವನ್ನು ಅವರು ಮಾಡ್ತಾರೆ. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ನೀವು ಮಾಡುವಂತಹ ಈ ರೀತಿಯಾದಂತಹ ಕೆಲಸಗಳನ್ನು ನೀವು ಬರೀರಿ. ರೈಟ್ ದ ಫುಡ್ ಹ್ಯಾಬಿಟ್ಸ್ ಆಫ್ ಯುವರ್ ಫ್ಯಾಮಿಲಿ ಇನ್ 2 sentences. ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿಯಾದಂಥ ಫುಡ್ ಹ್ಯಾಬಿಟ್ಸ್ ಅನ್ನೋದು ಇದೆ ಅನ್ನೋದನ್ನು ನೀವು ಇಲ್ಲಿ ಕೊಟ್ಟಿರುವಂಥ 2 lines ಬರೀರಿ. ನೇಮ್ 3 dishes ದಟ್ ಆರ್ ಪ್ರಿಪೇರ್ಡ್ ಇನ್ ಯುವರ್ ಹೌಸಸ್. ನಿಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡುವಂತಹ ಕೆಲವಷ್ಟು ಡಿಶಸ್ಗಳನ್ನು ಇಲ್ಲಿ ಕೊಟ್ಟಿರುವಂಥ ಲೈನ್ಸ್ಗಳಲ್ಲಿ ಬರೀಬೇಕಾಗುತ್ತೆ. ವೇ ಡು ಯು ಹ್ಯಾವ್ ಯುವರ್ ಲಂಚ್ ವಿತ್ ಓಮ್? ವಿತ್ ಹೂಮ್ ಡೂ ಯು ಹೀಟ್? ವಾಟ್ ಡು ಯು ಹೀಟ್? ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಲಂಚನ್ನು ಎಲ್ಲಿ ತಿಂತೀರಾ, ಯಾರ ಜೊತೆ ತಿಂತೀರಾ ಅಂತ ಹೇಳಿ ಬರಿಬೇಕು. ವಾಟ್ ಡು ಯು ಹೀಟ್, ಏನನ್ನು ತಿಂತೀರಾ ಅನ್ನೋದನ್ನು ಕೂಡ ನೀವಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ವಿತ್ ಹೂಮ್ ಡು ಯು
ಹ್ಯಾವ್ ಡಿನ್ನರ್, ವಾಟ್ ಡು ಯು ಲೈಕ್ ಟು ಹ್ಯಾವ್ ಫಾರ್ ಡಿನ್ನರ್, ನೀನು ಡಿನ್ನರಲ್ಲಿ ನೈಟ್ ಟೈಮ್ ಊಟ ಮಾಡುವಂತಹ ಊಟದಲ್ಲಿ ರಾತ್ರಿ ಊಟದಲ್ಲಿ ನೀನು ಯಾರ ಜೊತೆ ಊಟವನ್ನು ಮಾಡ್ತೀಯ, ನಿನಗದರಲ್ಲಿ ಆ ಊಟದಲ್ಲಿ ಯಾವ ಐಟಮನ್ನು ನೀನು ಇಷ್ಟಪಟ್ಟು ತಿಂತೀಯ ಅನ್ನೋದನ್ನು ನಾನಿಲ್ಲಿ ಬರಿಬೇಕು. ಡೂ ದ ಮೆಂಬರ್ಸ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯು ಹ್ಯಾವ್ ದ ಸೇಮ್ ಫುಡ್ ಹ್ಯಾಬಿಟ್ಸ್, ಆರ್ ದೇ ಡಿಫ್ರೆಂಟ್, ಇಫ್ ದೇ ಆರ್ ಹೌ ಆ್ಯಂಡ್ ವೈ. ನಿಮ್ಮ ಫ್ಯಾಮಿಲಿಯಲ್ಲಿರುವಂಥವರು ಎಲ್ಲರೂ ಒಂದೇ ರೀತಿಯಾದಂತಹ ಫುಡ್ ಐಟಮ್ಸನ್ನು ತಿಂತೀರಾ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಫುಡ್ ಐಟಮ್ಸ್ ಅನ್ನೋದು ಇಷ್ಟ ಇರುತ್ತೆ ಅಲ್ವಾ, ಬೇರೆ ಒಬ್ಬೊಬ್ಬರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಿರಲ್ಲ. ಈ ರೀತಿ ಡಿಫ್ರೆಂಟ್ ಆದಂಥ ಫುಡ್ ಐಟಮ್ಸ್ಗಳನ್ನು, ಫುಡ್ ಹ್ಯಾಬಿಟ್ಸನ್ನು ಇಟ್ಕೊಂಡಿದ್ದೀರಿ, ಅದನ್ನು ಏರೆ ಯಾವ ರೀತಿಯಲ್ಲಿ ಫುಡ್ ಹ್ಯಾಬಿಟ್ಸ್ ಅನ್ನೋದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ಓಕೆ, ವಿಚ್ ಯುಟೆನ್ಸಿಲ್ಸ್ ಇಸ್ ಯೂಸ್ ಟು ಕುಕ್ ಫುಡ್ ಇನ್ ಯುವರ್ ಹೋಮ್, ನಿಮ್ಮ ಮನೆಯಲ್ಲಿ ಕುಕ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಯುಟೆನ್ಸಿಲ್ ಅಂದರೆ ಪಾತ್ರೆಗಳನ್ನು ಯೂಸ್ ಮಾಡ್ತೀರಾ ಅನ್ನೋದನ್ನು ನೀವಿಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಇನ್ ದಿಸ್ ಪಿಕ್ಚರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯುಟೆನ್ಸಿಲ್ಸ್ ಯೂಸ್ಡ್ ಫಾರ್ ಕುಕ್ಕಿಂಗ್ ಆರ್ ಶೋನ್, ಪುಟ್ ಟಿಕ್ ಮಾರ್ಕ್ ಫಾರ್ ದ ಯುಟೆನ್ಸಿಲ್ಸ್ ಯು ಯೂಸ್ ಇನ್ ಯುವರ್ ಹೌಸ್, ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂಥ ಯುಟೆನ್ಸ್ಗಳಿಗೆ ನೀವು ಟಿಕ್ ಮಾಡಿ ಅಂತ ಹೇಳಿ ಹೇಳ್ತಿದ್ದಾರೆ. ಕೆಲವಷ್ಟು ಮನೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ರೀತಿಯಾದಂತಹ ಬಿಂದಿಗೆಗಳನ್ನು ಯೂಸ್ ಮಾಡ್ತಾರೆ, ಆ್ಯಂಡ್ ದೆನ್ ಮಡಿಕೆಗಳಲ್ಲಿ ಯೂಸ್ ಮಾಡುವಂಥವ್ರು ಇರ್ತಾರೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮಡಿಕೆಯಲ್ಲಿ ಯೂಸ್ ಮಾಡೋರು ಇರ್ತಾರೆ. ಇನ್ನು ಚೊಂಬು, ಲೋಟ ಅಲ್ವಾ, ಇದು ತಪ್ಪಲೆ ಆಗಿರಬಹುದು, ಇದು ತಾಮ್ರದ ಚೊಂಬು ಅಲ್ವಾ ಮಕ್ಕಳೇ, ಇದು ಅಲ್ಯೂಮಿನಿಯಂ ಪಾತ್ರೆ, ಕುಕ್ಕರ್ಗಳು, ಫ್ರೈ ಮಾಡೋದಕ್ಕೆ ಬಳಸುವಂತಹ ಬಾಂಡ್ಲೆಗಳಿರ್ಬೋದು, ಈ ರೀತಿಯಾದಂತಹ ಮಡಿಕೆ ಇರ್ಬೋದು, ಬಕೆಟ್ಗಳು, ಈ ರೀತಿಯಾಗಿ ಇರುವಂತಹ ಯುಟೆನ್ಸ್ಗಳನ್ನು ಯೂಸ್ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ರೀತಿಯಂಥ ಯುಟೆನ್ಸಿಲ್ಸ್ಗಳನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನು ನೀವು ಅಲ್ಲಿ ಟಿಕ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಅಬ್ಸರ್ವ್ ದ ಫಾಲೋಯಿಂಗ್ ಅನಿಮಲ್ಸ್ ಆ್ಯಂಡ್ ದೇರ್ ಫುಡ್, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಕೆಲವಷ್ಟು ಅನಿಮಲ್ಸ್ಗಳನ್ನು ಕೊಟ್ಟಿದ್ದಾರೆ. ಅನಿಮಲ್ಸ್ಗಳು ಯಾವ ರೀತಿಯಾದಂಥ ಫುಡ್ ಹ್ಯಾಬಿಟ್ಸನ್ನು ಬೆಳೆಸ್ಕೊಂಡಿದೆ, ಯಾವ ರೀತಿಯಾದಂಥ ಫುಡ್ಡನ್ನು ತಿನ್ನುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಡಿಸ್ಕಸ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ನೋಡಿ, ಇಲ್ಲಿ ಕೌ ಯಾವುದನ್ನು ತಿನ್ನುತ್ತೆ, ಕೌ ಅನ್ನೋದು ಗ್ರಾಸನ್ನು, ಓನ್ಲಿ ವೆಜಿಟೇಬಲ್ಸ್ಗಳನ್ನು ಮಾತ್ರ ತಿನ್ನುವಂಥದ್ದು. ಆ್ಯಂಡ್ ದೆನ್ ನೋಡಿ, ಫಿಶ್ ಏನು ಮಾಡುತ್ತೆ ಅಂತ ಹೇಳಿದರೆ, ವಾಟರ್ನಲ್ಲಿ ಸಿಕ್ಕುವಂತಹ ಕೆಲವಷ್ಟು ಗ್ರೀನ್ ಪ್ಲ್ಯಾಂಟ್ಸ್ ಇರ್ಬೋದು, ಇಲ್ಲ ಕೆಲವಷ್ಟು ಇನ್ಸೆಕ್ಟ್ಸ್ಗಳನ್ನು, ಈ ರೀತಿಯಾಗಿ ಅವುಗಳನ್ನು ಅದು ಪಾಚಿಯನ್ನು ಇವುಗಳನ್ನು ತಿಂದದು ಬೆಳೆಯುತ್ತೆ. ಇನ್ನು ಶೀಪ್ ಇರ್ಬೋದು, ಅದೇನು ತಿನ್ನುತ್ತೆ, ಅದು ಕೂಡ ಗ್ರಾಸ್ಗಳನ್ನು, ಪ್ಲ್ಯಾಂಟ್ಸ್ ಐಟಮನ್ನು ಅದು ತಿನ್ನುತ್ತೆ. ಇನ್ನು ಎಲಿಫೆಂಟ್ ಏನು ತಿನ್ನುತ್ತೆ, ಅದು ಆಲ್ಸೋ ಪ್ಲ್ಯಾಂಟ್ಸಿಂದ ಬರುವಂತಹ ಫುಡ್ ಐಟಮ್ಸನ್ನು ತಿನ್ನುತ್ತೆ. ಆದರೆ ಇದು ಲಿಝರ್ಡ್ ಅನ್ನೋದು ಏನು ತಿನ್ನುತ್ತೆ, ಲಿಝರ್ಡ್ ಅನ್ನೋದು ಸ್ಮಾಲ್ ಸ್ಮಾಲ್ ಇನ್ಸೆಕ್ಟ್ಸ್ಗಳನ್ನು, ಮಸ್ಕ್ಯೂಟೋಸ್ಗಳನ್ನು ತಿನ್ನುತ್ತೆ. ಅದು ಅನಿಮಲ್ಸನ್ನು ಅದರ ಫುಡ್ ಐಟಮ್ಸ್ಗಾಗಿ ಯೂಸ್ ಮಾಡುತ್ತೆ ಅಲ್ವಾ, ಅನಿಮಲ್ ಬೇಸ್ಡ್ ಫುಡ್ ಅನ್ನೋದು ತಿನ್ನುತ್ತೆ. ಇನ್ನು ರ್ಯಾಬಿಟ್ ಅನ್ನೋದು ಕ್ಯಾರೆಟನ್ನು, ಈ ರೀತಿ ವೆಜಿಟೇಬಲ್ಸ್ಗಳನ್ನು ತಿನ್ನುತ್ತೆ. ಅದು ಪ್ಲ್ಯಾಂಟ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಫುಡ್ಗೋಸ್ಕರ. ಲಯನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗಿದೆ ಅದರ ಫುಡ್ಗೆ ಅಲ್ವಾ, ಅದು ಪ್ಲ್ಯಾಂಟ್ಸಿಂದ ಬರುವಂಥ ಯಾವುದೇ ರೀತಿಯಾದಂಥ ಫುಡ್ಡನ್ನು ಅದು ತಿನ್ನೋದಿಲ್ಲ. ಇನ್ನು ಪಿಜನ್ ನೋಡಿ, ಅದು ಕೂಡ ಓನ್ಲಿ ಪ್ಲ್ಯಾಂಟ್ಸಾಗಿ, ಪ್ಲ್ಯಾಂಟ್ಸಿಂದ ಬರುವಂಥ ಫುಡ್ ಐಟಮ್ಸನ್ನು ತಿನ್ನುತ್ತೆ. ಇನ್ನು ಸ್ಕ್ವಿರಲ್ ಆಲ್ಸೋ ಫ್ರೂಟ್ಸನ್ನು ಮಾತ್ರ ತಿನ್ನುತ್ತೆ. ಇದು ಫ್ರೈ ಆಗಿರೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಸ್ಮಾಲ್ ಸ್ಮಾಲ್ ಇನ್ಸೆಕ್ಟ್ಸ್ಗಳನ್ನು ತಿನ್ನುತ್ತೆ. ಅದು ಅನಿಮಲ್ಸ್ಗಳ ಮೇಲೆ ಅದರ ಫುಡ್ಗಾಗಿ ಡಿಪೆಂಡ್ ಆಗಿದೆ. ಇನ್ನು ಸ್ಪ್ಯಾರೋ ಗ್ರೈನ್ಸ್ಗಳನ್ನು ತಿನ್ನುತ್ತೆ ಅಲ್ವಾ, ಅದು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆ್ಯಂಡ್ ದೆನ್ ನೋಡಿ, ಗೋಟ್ ಅನ್ನೋದು ಏನು ತಿನ್ನುತ್ತೆ, ಗೋಟ್ ಅನ್ನೋದು ಪ್ಲ್ಯಾಂಟ್ಸ್ಗಳನ್ನು ತಿನ್ನುತ್ತೆ ಅಲ್ವಾ. ಸಮ್ ಅನಿಮಲ್ಸ್ ಈಟ್ ಓನ್ಲಿ ಫುಡ್ ದಟ್ ದೇ ಗೆಟ್ ಫ್ರಮ್ ಪ್ಲ್ಯಾಂಟ್ಸ್, ಪ್ಲ್ಯಾಂಟ್ಸಿಂದ ಬರುವಂಥದ್ದನ್ನು ಮಾತ್ರ ತಿನ್ನುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ಯಾವುದು, ಡೀರ್, ರ್ಯಾಬಿಟ್, ಶೀಪ್, ಪ್ಯಾರೆಟ್, ಇವುಗಳೇನು ಮಾಡುತ್ತೆ ಅನಿಮಲ್ಸ್ಗಳು, ಇವು ಈ ಅನಿಮಲ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವು ಅವುಗಳ ಫುಡ್ಡನ್ನು ಓನ್ಲಿ ಪ್ಲ್ಯಾಂಟ್ಸಿಂದ ಬರುವಂಥ ಫುಡ್ ಮಾತ್ರ ತಿನ್ನುತ್ತೆ. ಆದರೆ ಸಮ್ ಅನಿಮಲ್ಸ್ ಏನು ಮಾಡುತ್ತೆ,
ಈಟ್ ಅದರ್ ಅನಿಮಲ್ಸ್ ಆಸ್ ದೇರ್ ಫುಡ್, ಅದು ಬೇರೆ ಅನಿಮಲ್ಸ್ಗಳನ್ನು ಅದರ ಫುಡ್ಡಾಗಿ ಯೂಸ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಟೈಗರ್, ಲಯನ್, ಉಲ್ಚರ್, ಫ್ರಾಗ್ ಅಲ್ವಾ, ಈ ರೀತಿಯಾದಂಥ ಅನಿಮಲ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಏನು ಮಾಡುತ್ತೆ, ಅವುಗಳು ಬೇರೆ ಅನಿಮಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವುಗಳ ಫುಡ್ಗಾಗಿ ಅಲ್ವಾ. ನೋಡಿ, ಸಲೀಮ್ ಹ್ಯಾಸ್ ರೇರ್ಡ್ ಎ ಕ್ಯಾಟ್ ಅಟ್ ಹೋಮ್. ದ ಕ್ಯಾಟ್ ಕಮ್ಸ್ ನಿಯರ್ ಹಿಮ್ ಮ್ಯೂವಿಂಗ್ ವ್ಯಾನ್ ಸಲೀಮ್ ಹ್ಯಾಸ್ ಈಸ್ ಡಿನ್ನರ್. ಸಲೀಮ್ ಗಿವ್ಸ್ ಮಿಲ್ಕ್ ಟು ದ ಕ್ಯಾಟ್, ಈ ನೋ ದಟ್ ದ ಕ್ಯಾಟ್ ಈಸ್ ಹಂಗ್ರಿ. ಇಲ್ಲಿ ನೋಡಿ, ಸಲೀಮ್ ಏನು ಮಾಡ್ತಿದ್ದಾನೆ ಅಂತ ಹೇಳಿದರೆ, ಅವನ ಮನೆಯಲ್ಲಿ ಕ್ಯಾಟನ್ನು ಸಾಕ್ತಾ ಇದ್ದಾನೆ. ಕ್ಯಾಟ್ ಮೀನ್ಸ್ ಬೆಕ್ಕನ್ನು ಸಾಕ್ತಿದ್ದಾನೆ. ಅವನೇನು ಮಾಡ್ತಾನೆ, ಅವನು ಡಿನ್ನರ್ ಮಾಡಬೇಕಾದ್ರೆ ಆ ಬೆಕ್ಕು ಏನು ಮಾಡುತ್ತೆ, ಅದು ಮ್ಯಾವ್ ಅಂತ ಹೇಳಿ ಸಲೀಮನ ಹತ್ರ ಬಂದು ಸುತ್ತಾಡ್ತಾ ಇರುತ್ತೆ. ಆಗ ಸಲೀಮ್ ಏನು ಮಾಡ್ತಾನೆ, ಅದಕ್ಕೆ ಹಸಿವಾಗಿದೆ ಅಂತ ಹೇಳಿ ಅದಕ್ಕೆ ಬೆಕ್ಕಿಗೆ ಹಾಲನ್ನು ಕೊಡ್ತಾನೆ ಕುಡಿಯೋದಕ್ಕೆ. ಆದರೆ ಈ ಬೆಕ್ಕು ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಎರಡು ರೀತಿಯಾದಂಥ, ಅದು ಏನು ಮಾಡುತ್ತೆ, ಹಾಲನ್ನು ಕೂಡ ಕುಡಿಯುತ್ತೆ. ಇದು ನೆಕ್ಸ್ಟ್ ಒನ್ ಏನು ಮಾಡುತ್ತೆ, ಅದು ಇಲಿಯನ್ನು ಕೂಡ ಇಟ್ಕೊಂಡು ತಿನ್ನುವಂಥದ್ದು. ಏನಂತ ಹೇಳಿದ್ರೆ, ಅದು ಪ್ಲ್ಯಾಂಟ್ಸಿನ ಮೇಲೆ, ಸಾರಿ, ಅದು ಒಂದು ಯಾವ ರೀತಿಯಾದಂಥ ಅನಿಮಲ್ ಅದು, ಈಗ ಟೈಗರ್ ಲಯನ್ ಯಾವ ರೀತಿಯಾಗಿ ಬೇರೆ ಅನಿಮಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದೇ ರೀತಿ ಅದು ಬೇರೆ ಅನಿಮಲ್ಗಳ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ. ಹಾರ್ ನಾಟ್ ದೇ ಮೆನಿ ಅನಿಮಲ್ಸ್ ಅರೌಂಡ್ ಯು ಮೇಕ್ ಎ ಲಿಸ್ಟ್ ಆಫ್ ದ ಫುಡ್ ದೇ ಹೀಟ್ ಅಲ್ವಾ. ಈಗ ಕೆಲವಷ್ಟು ಪ್ರಾಣಿಗಳನ್ನು ನೀವು ನಿಮ್ಮ ಸುತ್ತಮುತ್ತ ನೋಡಿರ್ತೀರ, ಅವುಗಳು ತಿನ್ನುವಂತಹ ಫುಡ್ಗಳ ಐಟಮನ್ನು ಯಾವ ರೀತಿಯಾದ ಫುಡ್ಡನ್ನು ತಿನ್ನುತ್ತೆ ಅನ್ನೋದನ್ನು ನೀವಿಲ್ಲಿ ಬರೀಬೇಕು. ಇಲ್ಲಿ ನೇಮನ್ನು ಬರೆದು ಅದ್ರ ತಿನ್ನುವಂತಹ ಫುಡ್ಡನ್ನು ಇಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್, ಗೋಟ್ ಏನು ತಿನ್ನುತ್ತೆ, ಪ್ಲ್ಯಾಂಟ್ಸನ್ನು ತಿನ್ನುತ್ತೆ. ರ್ಯಾಬಿಟ್ ಏನು ತಿನ್ನುತ್ತೆ, ಕ್ಯಾರೆಟನ್ನು ತಿನ್ನುತ್ತೆ. ಇನ್ನು ಕ್ಯಾಟ್ ಅನ್ನೋದು ಏನು ಮಾಡುತ್ತೆ, ಕ್ಯಾಟ್ ಅನ್ನೋದು ರ್ಯಾಟನ್ನು ತಿನ್ನುತ್ತೆ ಅಲ್ವಾ. ಲಿಝರ್ಸ್ ಏನು ತಿನ್ನುತ್ತೆ, ಸ್ಮಾಲ್ ಸ್ಮಾಲ್ ಇನ್ಸೆಕ್ಟ್ಸನ್ನು ತಿನ್ನುತ್ತೆ. ಇವ್ರು ಈ ರೀತಿ ನೀವಲ್ಲಿ ಬರೀಬೇಕು, ಓಕೆನಾ. ಆ್ಯಂಡ್ ದೆನ್ ನೋಡಿ, ಹಿಯರ್ ಆರ್ ಪಿಕ್ಚರ್ಸ್ ಆಫ್ ಅನಿಮಲ್ಸ್ ಆ್ಯಂಡ್ ದ ಫುಡ್ ದೇ ಹೀಟ್, ಮ್ಯಾಚ್ ದೆಮ್ ಬೈ ಡ್ರಾಯಿಂಗ್ ಲೈನ್ಸ್. ಇಲ್ಲಿ ನೋಡಿ, ಇಲ್ಲಿ ಆ ಅನಿಮಲ್ಸ್ ತಿನ್ನುವಂಥ ಫುಡ್ ಐಟಮ್ಸನ್ನು ಮ್ಯಾಚ್ ದ ಫಾಲೋಯಿಂಗಲ್ಲಿ ಮ್ಯಾಚಿಂಗ್ ಮಾಡಿ ಅಂತ ಹೇಳಿ ಹೇಳ್ತಿದ್ದಾರೆ. ನೋಡಿ, ಎಲಿಫೆಂಟ್ ಯಾವುದನ್ನು ತಿನ್ನುತ್ತೆ, ಎಲಿಫೆಂಟ್ ಅನ್ನೋದು ಶುಗರ್ ಕೇನನ್ನು ತಿನ್ನುತ್ತೆ ಅಲ್ವಾ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಯಾವುದಿದೆ, ಫ್ರಾಗ್ ಏನು ತಿನ್ನುತ್ತೆ, ಫ್ರಾಗ್ ಅನ್ನೋದು ಏನು ತಿನ್ನುತ್ತೆ, ಸ್ಮಾಲ್ ಸ್ಮಾಲ್ ಇನ್ಸೆಕ್ಟ್ಸನ್ನು ತಿನ್ನುತ್ತೆ. ಆದ್ದರಿಂದ ನಾವಿಲ್ಲಿ ಯಾವುದನ್ನು ಟಿಕ್ ಮಾಡ್ಬೋದು, ಇಲ್ಲಿರುವಂತಹ ಗ್ರಾಸ್ಹಾಪರನ್ನು ಟಿಕ್ ಮಾಡ್ಬೋದು. ಆ್ಯಂಡ್ ದೆನ್ ಕ್ಯಾಟ್ ಏನು ಮಾಡುತ್ತೆ, ಕ್ಯಾಟನ್ನು ಕ್ಯಾಟ್ ಮಿಲ್ಕನ್ನು ಕುಡಿಯುತ್ತೆ ಅಲ್ವಾ. ನೆಕ್ಸ್ಟ್ ಒನ್ ನೋಡಿ, ಮಂಕಿ ಬನಾನವನ್ನು ಹೀಟ್ ಮಾಡುತ್ತೆ. ಕೋವ್ ಅನ್ನೋದು ಗ್ರೈನ್ಸ್ಗಳನ್ನು ಹೀಟ್ ಮಾಡುತ್ತೆ. ಇನ್ನು ರ್ಯಾಬಿಟ್ ಅನ್ನೋದು ಕ್ಯಾರೆಟನ್ನು ಹೀಟ್ ಮಾಡುತ್ತೆ. ಡೆವಲಪ್ ದ ಹ್ಯಾಬಿಟ್ಸ್ ಆಫ್ ಫೀಡಿಂಗ್ ಬರ್ಡ್ಸ್ ವಿತ್ ಗ್ರೈನ್ಸ್. ಬರ್ಡ್ಸ್ಗಳು ಏನು ತಿನ್ನುತ್ತೆ ಅಂತ ಹೇಳಿದ್ರೆ, ಅವು ಡೈರೆಕ್ಟಾಗಿ ಪ್ಲ್ಯಾಂಟ್ಸ್ಗಳನ್ನು ತಿನ್ನೋದಿಲ್ಲ. ಆದರೆ ಕೆಲವಷ್ಟು ಬರ್ಡ್ಸ್ಗಳಿಗೆ ನಾವು ಗ್ರೈನ್ಸ್ಗಳನ್ನು ಕೊಟ್ಟು ನಾವು ಸಾಕ್ತಾ ಇರ್ತೀವಿ ಮನೆಗಳಲ್ಲಿ ಅಲ್ವಾ. ಅವುಗಳಿಗೆ ಗ್ರೈನ್ಸ್ಗಳನ್ನು ನೀಡುವಂತಹ, ಅವುಗಳು ಕೊಡುವಂತಹ ಅಭ್ಯಾಸವನ್ನು ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದಾರೆ. ಓಕೆ ಮಕ್ಕಳೇ, ನಿಮಗೆ ಈ ಪಾಠ ಇಷ್ಟ ಆಗಿದೆ ಅಂತ ಹೇಳಿ ತಿಳಿತಾ ಇದ್ದೀನಿ. ನಿಮಗೆ ಏನಾದರೂ ಡೌಟ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.